ನಾನಿವತ್ತು ಅರಶಿನ ಎಲೆಯಲ್ಲಿ ಗಟ್ಟಿ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಅರಶಿನ ಎಲೆ ಇಲ್ಲಿ ಆ್ಯಂಟಿಬಯೋಟಿಕ್ ಆಗಿ ಇದು ಕೆಲಸ ಮಾಡುತ್ತದೆ ಮತ್ತು ಇದು ನಮ್ಮ ಹೆಲ್ತಿಗೆ ಸಹ ತುಂಬಾ ಒಳ್ಳೆಯದು. ಈ ಎಲೆಗಳಲ್ಲಿ ತುಂಬಾ ರೀತಿಯ ರೆಸಿಪಿಗಳನ್ನು ಮಾಡ್ತಾರೆ ಮತ್ತು ಇದು ಸುಟ್ಟ ಗಾಯಗಳಿಗೆ ಮತ್ತು ಮುಖದಲ್ಲಿ ಕಲೆ ಏನಾದರೂ ಇದ್ದರೆ ಅದಕ್ಕೆ ಸಹ ಇದನ್ನು ಮೆಡಿಸಿನ್ ಆಗಿ ಬಳಸ್ತಾರೆ ಫ್ರೆಂಡ್ಸ್. ಇದು ಜೀರ್ಣಕ್ರಿಯೆಗೆ ಸಹ ತುಂಬಾ ಒಳ್ಳೆಯದು. ಬನ್ನಿ ಫ್ರೆಂಡ್ಸ್, ಈ ವಿಡಿಯೋವನ್ನು ಹೇಗೆ ಮಾಡೋದು ಅಂತ ನೋಡುವ. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮತ್ತು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನನ್ನ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಈ ಅರಶಿನ ಎಲೆಯನ್ನು ತುಂಬಾ ರೆಸಿಪಿ ಮಾಡಲಿಕ್ಕೆ ಇದನ್ನು ಉಪಯೋಗಿಸ್ತಾರೆ ಮತ್ತು ಹೆಲ್ದಿ ಕೂಡ ತುಂಬಾ. ಇಲ್ಲಿ ನಾನು ಒಂದು ಪಾತ್ರೆಯಲ್ಲಿ ಒಂದು ಲೋಟದಷ್ಟು ಬೆಳ್ತಿಗೆ ಅಕ್ಕಿಯನ್ನು ತಗೊಂಡಿದ್ದೇನೆ ಫ್ರೆಂಡ್ಸ್. ಈಗ ನಾನು ಇದಕ್ಕೆ ನೀರು ಹಾಕಿ ಒಂದು 2-3 ಗಂಟೆ ಅಷ್ಟು ಹೊತ್ತು ನಾನೀಗ ಇದನ್ನು ನೆನೆಯಲಿಕ್ಕೆ ಬಿಡ್ತಾ ಇದ್ದೇನೆ. ಒಂದು ಇದನ್ನು ನಾವು ಇನ್ಸ್ಟಂಟಾಗಿ ಸಹ ಪೌಡರನ್ನು ಹಾಕಿ ರೈಸ್ ಪೌಡರನ್ನು ಹಾಕಿ ಮಾಡ್ಬೋದು ಫ್ರೆಂಡ್ಸ್. ನೋಡಿ ಈಗ ನೆಂದಿದೆ, ಈಗ ಚೆನ್ನಾಗಿ ನೆಂದಿದೆ. ನಾವೀಗ ಇದನ್ನು ನಾನೀಗ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ಸ್ವಲ್ಪ ಗಟ್ಟಿಯಾಗಿ ರುಬ್ಬಬೇಕು ಫ್ರೆಂಡ್ಸ್, ಇಲ್ಲದ್ರೆ ಅರಶಿನ ಎಲೆಯಲ್ಲಿ ಹಾಕಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಬೇಕಾಗಿ ನೋಡಿ, 1 ಸ್ಪೂನಷ್ಟು ನಾನಿಲ್ಲಿ ಅನ್ನವನ್ನು ಹಾಕಿದೆ ಸ್ಮೂತ್ ಬರಲಿಕ್ಕೆ. ಸ್ವಲ್ಪ ಉಪ್ಪನ್ನು ಹಾಕಿ ಈಗ ನಾನು ಗ್ರೈಂಡ್ ಮಾಡ್ತಾ ಇದ್ದೆ. ನೋಡಿ ಈ ರೀತಿಯಾಗಿ ಪೇಸ್ಟ್ ಬರಬೇಕು ಫ್ರೆಂಡ್ಸ್. ನೋಡಿ, ಇದು ತುಂಬ ಇದ್ದರೆ ಗ್ರೈಂಡರಲ್ಲಿ ಸಹ ಹಾಕಿ ರುಬ್ಬೋದು ಫ್ರೆಂಡ್ಸ್. ನೋಡಿ ಈಗ ನಾನು ಇದಕ್ಕೆ 1 ತೆಂಗಿನಕಾಯಿಯನ್ನು ತಗೊಂಡಿದ್ದೇನೆ ಫ್ರೆಂಡ್ಸ್. 1.5 ಕೆಜಿಯಷ್ಟು ಬೆಲ್ಲವನ್ನು ತಗೊಂಡಿದ್ದೇನೆ. ನೋಡಿ ಅರಶಿನ ಎಲೆಯನ್ನು ಈ ರೀತಿಯಾಗಿ ಇಟ್ಟಿದ್ದೇನೆ. ನೋಡಿ ಫ್ರೆಂಡ್ಸ್, ನಾನೀಗ ತೆಂಗಿನಕಾಯಿ ತುರಿಗೆ ಈಗ ನಾನು ಬೆಲ್ಲವನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ. ನೋಡಿ ಇದಕ್ಕೆ ಏಲಕ್ಕಿಯನ್ನು ಸ್ವಲ್ಪ ಹಾಕಿದೆ ಸ್ಮೆಲ್ಲಿಗೋಸ್ಕರ. ನೋಡಿ ತುಂಬಾ ಟೇಸ್ಟಿಯಾಗುತ್ತೆ ಫ್ರೆಂಡ್ಸ್ ಈ ರೆಸಿಪಿ. ನಾವಿಲ್ಲಿ ಆಟಿ ತಿಂಗಳಲ್ಲಿ ಇದನ್ನು ನಾವು ಮಾಡ್ತೇವೆ ಮತ್ತು ನಾಗರ ಪಂಚಮಿಗೆ ಸ್ಪೆಷಲಾಗಿ ನಾವು ಇದನ್ನು ಈ ತಿಂಡಿಯನ್ನು ಮಾಡ್ತೇವೆ, ಅರಶಿನ ಎಲೆಯ ಗಟ್ಟಿ. ನೋಡಿ ಈಗ ಎಲೆಗೆ ಈ ರೀತಿಯಾಗಿ ನಾವು ಹಿಟ್ಟನ್ನು ಹಾಕಿಕೊಳ್ಬೇಕು. ಹಾಕಿ ನಾವೀಗ ಉದ್ದಕ್ಕೆ ಅದನ್ನು ನೋಡಿ ಉದ್ದಕ್ಕೆ ನಾವು ಹಿಟ್ಟನ್ನು ಹಾಕಬೇಕು. ಹೀಗೆ ಹಾಕಬೇಕು, ತುಂಬಾ ಈಸಿ. ನಾವು ಸ್ವಲ್ಪ ಗಟ್ಟಿಯಾಗಿ ಮಾತ್ರ ರುಬ್ಬಬೇಕಾಗ್ತದೆ. ಎಲ್ಲವನ್ನು ಸಹ ಹಾಗೆಯೇ ಮಾಡಿ ಇಟ್ಕೊಂಡಿದ್ದೇನೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು. ಈ ಅರಶಿನ ಎಲೆ ಸುಟ್ಟ ಗಾಯಗಳಿಗೆ ಮತ್ತು ಕಲೆಗೆ ಎಲ್ಲ ಉಪಯೋಗಿಸ್ತಾರೆ ಅರಶಿನವನ್ನು. ನೋಡಿ ಈಗ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಂತಹ ಬೆಲ್ಲ ಮತ್ತು ತೆಂಗಿನಕಾಯಿ ತುರಿಯನ್ನು ನಾನೀಗ ಇದಕ್ಕೆ ಹಾಕ್ತಾ ಇದ್ದೆ. ನೋಡಿ ಮಿಡ್ಲಿಗೆ ಹಾಕಬೇಕು. ಈಗ ಎಲ್ಲವನ್ನು ಹೀಗೆ ಇಟ್ಕೊಂಡಿದ್ದೇನೆ ನೋಡಿ ಫ್ರೆಂಡ್ಸ್, ಹಾಕಿ ಇಟ್ಟಿದ್ದೇನೆ. ನೋಡಿ ತುಂಬ ಚೆನ್ನಾಗಿ ಕಾಣ್ತಾ ಉಂಟು. ಈ ರೀತಿಯಾಗಿ ನಾವು ಮಡಚಬೇಕು. ನೋಡಿ ನೋಡಿ ಈಗ ಎಲ್ಲವನ್ನು ಸಹ ಅದೇ ರೀತಿ ಮಾಡಿ ಇಟ್ಕೊಂಡಿದ್ದೇನೆ. ಈಗ ನಾನು ಇದನ್ನು ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ತಾ ಇದ್ದೇನೆ ಫ್ರೆಂಡ್ಸ್. ನೋಡಿ ಎಲ್ಲವನ್ನು ಹಾಕಿ ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ತಾ ಇದ್ದೇನೆ. ಈಗ ಮುಚ್ಚಳ ಇಟ್ಟು ಬೇಯಲಿಕ್ಕಿಡುವ. ಒಂದು 1/2 ಗಂಟೆ ಬೇಯಲಿ ಫ್ರೆಂಡ್ಸ್. ನೋಡಿ ಈಗ ನಮ್ಮ ಅರಶಿನ ಎಲೆಯ ಗಟ್ಟಿ ಬೆಂದಿದೆ. ನಾಗರ ಪಂಚಮಿ ಸ್ಪೆಷಲ್ ಅರಶಿನ ಎಲೆಯ ಗಟ್ಟಿ ಈಗ ರೆಡಿಯಾಗಿದೆ ಫ್ರೆಂಡ್ಸ್. ನೋಡಿ ತುಂಬ ಪರಿಮಳ ಮತ್ತು ತುಂಬಾ ಟೇಸ್ಟಿಯಾಗಿರುತ್ತೆ ಈ ಅರಶಿನ ಎಲೆಯ ಗಟ್ಟಿ. ನೀವು ಸಹ ಒಮ್ಮೆ ಮಾಡಿ ಫ್ರೆಂಡ್ಸ್. ನೋಡಿ ಒಳಗೆ ಎಷ್ಟು ಚೆನ್ನಾಗಿ ಬೆಂದಿದೆ, ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು. ನಾವು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಸಹ ತಿನ್ಬೋದು, ಸಂಜೆ ಸ್ನ್ಯಾಕ್ಸ್ಗೆ ಸಹ ಇದನ್ನು ತಿನ್ಬೋದು. ತುಂಬಾ ಸಾಫ್ಟಾಗಿ ಬಂದಿದೆ ಫ್ರೆಂಡ್ಸ್. ನಾವು ಇದನ್ನು ರೈಸ್ ಫ್ಲೋರ ಹಾಕಿ ಸಹ ಮಾಡ್ಬೋದು ಇನ್ಸ್ಟಂಟಾಗಿ, ಬೇಗ ನೀವು ತುಂಬ ಟೇಸ್ಟಿಯಾಗುತ್ತೆ ಫ್ರೆಂಡ್ಸ್ ಅದರಲ್ಲಿ ಸಹ. ಫ್ರೆಂಡ್ಸ್, ಇವತ್ತು ನಾನು ಮಾಡಿದಂಥ ಈ ಹೆಲ್ದಿ ರೆಸಿಪಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.